Hi friends, welcome to my channel. Friends, ee video dalli yavade rithiya missionary avashyakateyu irodilla, hagene shop na avashyakateyu illa. Kevala nimma pocket money annu investment maadkondo, maneyalle maadkolabahudadantaha olle business idea bagge naan ivattu nimge explain maartini. Ee tarada business maadora sankhye tumbane kadime. Hagene ee business na maadidre olle income na antu kanditavagiyu galisikolabodu. Okay friends, ee business yavudu anta telisikortini, adakkinta munche friends, naavu chikkoriddagindanu illiyavarege ನಮ್ಮ ಎಜುಕೇಷನ್ ಮೇಲೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಅಷ್ಟೊಂದು ದುಡ್ಡನ್ನು ನಾವು ಕೇವಲ 15,000 ರೂಪಾಯಿಂದ 20,000 ಸಂಬಳಕ್ಕಾಗಿ ಖರ್ಚು ಮಾಡಿದ್ದೀವಾ? ಇಲ್ಲ ತಾನೆ. ನಾವು ಕಾಲೇಜ್ನಲ್ಲಿ ಕಲಿತಾ ಇರೋದೇ ಬೇರೆ, ಕಂಪನಿಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇ ಬೇರೆ. ಇದರಲ್ಲಿ ತುಂಬಾನೇ ಡಿಫ್ರೆನ್ಸ್ ಇದೆ. ಇದರಿಂದ ನೀವು ಕಂಪನಿಗಳಿಗೆ ಬೇಕಾದ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಕಳೆದ 6 ತಿಂಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವರ್ಷಕ್ಕೆ 6-9 ಲಕ್ಷ ಸಂಬಳದೊಂದಿಗೆ 500 ಹೆಚ್ಚು ಕಂಪನಿಗಳಲ್ಲಿ ತುಂಬಾನೇ ಸುಲಭವಾಗಿ ಕೆಲಸವನ್ನು ಪಡೆದಿದ್ದಾರೆ. ಇವರೆಲ್ಲರದ್ದು ಕೂಡ ಡಿಗ್ರಿ ಬ್ಯಾಂಚ್ ಬ್ಯಾಕ್ಗ್ರೌಂಡ್ ಬೇರೆ ಬೇರೆ ಇದೆ. ಅಷ್ಟೇ ಅಲ್ಲದೇ ಬಹಳಷ್ಟು ಜನರ CGPA ಕೂಡ ಕಡಿಮೆ ಇದೆ. ಇವರೆಲ್ಲರೂ ಒಂದು ಸಾಬೀತಾದ ಕರಿಕ್ಯುಲಮ್ನ ಫಾಲೋ ಮಾಡಿದವರು ಮತ್ತು ಕಂಪನಿಗೆ ಬೇಕಾದ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡಿಕೊಂಡವರು. ಈ ಕರಿಕ್ಯುಲಮ್ ಅನ್ನು IIT, IIM, NIT ನಲ್ಲಿ ಕಲಿತು ಅಮೆಜಾನ್, ಮೈಕ್ರೋಸಾಫ್ಟ್ ನಂತಹ ದೊಡ್ಡ ದೊಡ್ಡ MNC ಗಳಲ್ಲಿ ಕೆಲಸ ಮಾಡಿ ಅನುಭವ ಇದ್ದವರು ಡೆವಲಪ್ ಮಾಡಿದ್ದಾರೆ. ನೀವು ಕೂಡ ಡಿಗ್ರಿ ಯಾವುದೇ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ರು ಜಾಬ್ನ ಪಡ್ಕೊಳ್ಬಹುದು. ವರ್ಷಕ್ಕೆ 6-9 ಲಕ್ಷ ಸ್ಯಾಲರಿದೊಂದಿಗೆ ಜಾಬ್ನ ಪಡ್ಕೊಳ್ಳೋಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನೋಡಿ, ಹಾಗೆನೆ ಡೆಮೋನ ಕೇಳಿ. ಓಕೆ ಫ್ರೆಂಡ್ಸ್, ಈಗ ಬಿಸ್ನೆಸ್ ಟಾಪಿಕ್ ವಿಷಯಕ್ಕೆ ಬರೋಣ. ಈ ಬಿಸ್ನೆಸ್ ಯಾವುದು ಅಂತ ಅಂದ್ರೆ ಚಿಕನ್ ಪಿಕಲ್ಸ್ ಮೇಕಿಂಗ್ ಬಿಸ್ನೆಸ್. ಇಂಡಿಯನ್ ಮಾರ್ಕೆಟ್ನಲ್ಲಿ ಪಿಕಲ್ಸ್ಗೆ ತುಂಬಾ ಅಂದ್ರೆ ತುಂಬಾನೇ ಡಿಮ್ಯಾಂಡ್ ಇದೆ. ಇನ್ನು ಇಂಡಿಯಾದಲ್ಲಿ ತಯಾರಾದ ಪಿಕಲ್ಸ್ ಅನ್ನು ಲೋಕಲ್ನಲ್ಲಿ ಸೇಲ್ ಮಾಡೋದಲ್ಲದೆ ವಿದೇಶಗಳಿಗೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಉಪ್ಪಿನಕಾಯಿಯನ್ನು ತಯಾರಿಸುವವರ ಸಂಖ್ಯೆ ಹೆಚ್ಚೇ ಇದೆ, ಆದರೆ ನಾನ್ ವೆಜ್ ಪಿಕಲ್ಸ್ಗಳನ್ನು ತಯಾರಿಸುವವರ ಸಂಖ್ಯೆ ತುಂಬಾನೇ ಕಮ್ಮಿ ಇದೆ. ಈ ಮಧ್ಯಕಾಲದಲ್ಲಿ ತುಂಬಾ ಕಂಪನಿಗಳು ನಾನ್ ವೆಜ್ ಪಿಕಲ್ಸ್ಗಳನ್ನು ತಯಾರಿಸಕ್ಕೆ ಸ್ಟಾರ್ಟ್ ಮಾಡಿ ವಿದೇಶಗಳಿಗೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ನಾನ್ ವೆಜ್ ಪಿಕಲ್ಸ್ಗಳಲ್ಲಿ ಪ್ರಾಫಿಟ್ ಮಾರ್ಜಿನ್ ಕೂಡ ಹೆಚ್ಚಾಗಿನೇ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಸಣ್ಣ ಮೊತ್ತದಲ್ಲಿ ನಾನ್ ವೆಜ್ ಪಿಕಲ್ಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಏನೆಲ್ಲ ಬೇಕಾಗುತ್ತೆ, ಪ್ರಾಫಿಟ್ ಹೇಗಿರುತ್ತೆ ಅನ್ನೋಂತಹ ಎಲ್ಲ ವಿಷಯವನ್ನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನ್ ವೆಜ್ ಪಿಕಲ್ಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಫಸ್ಟ್ ಚಿಕನ್ ಪಿಕಲ್ಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಕಂಫರ್ಟ್ ಆಗಿರುತ್ತೆ. ಯಾಕೆ ಅಂದರೆ ಫಿಶ್ ಆಗಲಿ ಮಟನ್ ಆಗಲಿ ತಗೊಂಡ್ರೆ ಅದರ ಕಾಸ್ಟ್ ಹೆವಿ ಆಗಿರೋದರಿಂದ ಸ್ಟಾರ್ಟಿಂಗ್ನಲ್ಲೇ ಕೆಲವು ಪ್ರಾಬ್ಲಮ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ನಾನು ಬೋನ್ಲೆಸ್ ಚಿಕನ್ ಪಿಕಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಪಿಕಲ್ ತಯಾರಿಕೆಯಲ್ಲಿ ನೆನಪಿಟ್ಟುಕೊಳ್ಬೇಕಾದಂತಹ 2 ಮುಖ್ಯವಾದ ವಿಷಯ ಏನು ಅಂದರೆ, ಒಂದು ಹೈಜಿನಿಕ್, ಅಂದರೆ ತಯಾರಿಸುವವರು ನೀಟಾಗಿ ಕ್ಲೀನಾಗಿ ಇರಬೇಕು. ಇನ್ನು ಎರಡನೇದಾಗಿ ಡಿಹೈಡ್ರೇಷನ್, ಅಂದರೆ ತಯಾರಿಸುವಂತಹ ಪದಾರ್ಥಗಳಲ್ಲಿ ಯಾವುದೇ ರೀತಿಯ ವಾಟರ್ ಕಂಟೆಂಟ್ ಇಲ್ಲದೇ ಇರೋ ಥರ ನೋಡ್ಕೊಳ್ಬೇಕಾಗತ್ತೆ. ಪಿಕಲ್ ತಯಾರಿಕೆಯಲ್ಲಿ ಈ 2 ಅಂಶಗಳು ಮೇನ್ ಫಾರ್ಮರ್ಸ್. ಫ್ರೆಂಡ್ಸ್, ನಾನ್ ವೆಜ್ ಪಿಕಲ್ಸ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಏನೆಲ್ಲ ಬೇಕಾಗುತ್ತೆ ಅಂದರೆ, ಮೊದಲು ಪ್ಯಾಕಿಂಗ್ಗಾಗಿ ಪ್ಲಾಸ್ಟಿಕ್ ಪಿಕಲ್ ಜಾರ್ಸ್ಗಳು ಬೇಕಾಗುತ್ತೆ. ಇದು ನಿಮಗೆ 200 ಗ್ರಾಂ, 100 ಗ್ರಾಂ, 300 ಗ್ರಾಂ, 1/2 kg ವೇರಿಯೇಟ್ ಕೆಪಾಸಿಟಿನಲ್ಲಿ ಅವೈಲೇಬಲ್ ಆಗಿರುತ್ತೆ. ಇದರ ಪ್ರೈಸ್ ಬಗ್ಗೆ ನೋಡೋದಾದರೆ 4 ರೂಪಾಯಿಂದ 10 ರೂಪಾಯಿವರೆಗೆ ಇದರ ಕ್ವಾಲಿಟಿ ಮೇಲೆ ಪ್ರೈಸ್ ಅನ್ನೋದು ಇರುತ್ತೆ. ನಂತರ ವೇಯಿಂಗ್ ಮಿಷನ್ ಬೇಕಾಗುತ್ತೆ. ಇನ್ನು ಫುಡ್ ಸೇಫ್ಟಿ ಲೈಸೆನ್ಸ್ ಬೇಕಾಗುತ್ತೆ, ಅಂದರೆ FSSAI ಲೈಸೆನ್ಸ್ನ ತಗೋಬೇಕಾಗುತ್ತೆ. ನೆಕ್ಸ್ಟ್, ಬ್ರ್ಯಾಂಡ್ ನೇಮ್ ರಿಜಿಸ್ಟ್ರೇಷನ್ ಆಗಬೇಕು. ಯಾಕೆ ಅಂದರೆ ನಿಮ್ಮ ಬ್ರ್ಯಾಂಡ್ ನೇಮ್ ಸ್ಟಿಕ್ಕರ್ನ ಪಿಕಲ್ಸ್ ಮೇಲೆ ಅಂಟಿಸ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಇದನ್ನು ಹೇಗೆ ತಯಾರಿಸ್ತಾರೆ ಅಂತ ನೋಡೋದಾದರೆ, ಫ್ರೆಂಡ್ಸ್, ಮೊದಲು 1/2 kg ಬೋನ್ಲೆಸ್ ಚಿಕನ್ನ ತಗೊಳ್ಬೇಕಾಗತ್ತೆ. ಅದನ್ನು ನೀವು ಆಯಿಲ್ನಲ್ಲಿ ಡೀಪ್ ಫ್ರೈ ಮಾಡಬೇಕು. ಯಾಕೆ ಅಂದರೆ ಅದರಲ್ಲಿರುವಂತಹ ಆಯಿಲ್ ಕಂಟೆಂಟ್ ಎಲ್ಲವೂ ಹೋಗೋವರೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ಇದಕ್ಕೆ ಮಸಾಲ ಐಟಮ್ಸ್ಗಳನ್ನು ತಗೊಳ್ಬೇಕು, ಅಂದರೆ ಕಾಳುಮೆಣಸು, ಮೆಂತೆ, ಜೀರಿಗೆ, ಲವಂಗ, ಇನ್ನೇನಾದರೂ ಸ್ಪೈಸಸ್ನ ಸ್ಪೆಷಲ್ ಆಗಿ ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ ಮಾಡ್ಕೊಳ್ಬೋದು. ಇವೆಲ್ಲವನ್ನು ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ದೊಡ್ಡ ಕಾವಲಿನಲ್ಲಿ ಆಯಿಲ್ನ ಹಾಕಿ ಅದು ಒಳ್ಳೆ ಬಿಸಿ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಮೊದಲು ಮಾಡಿಕೊಂಡಿರುವಂತಹ ಫ್ರೈ ಪೀಸಸ್ಸನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡಿರುವಂತಹ ಮಸಾಲ ಐಟಮ್ಸನ್ನು ರೆಡ್ ಚಿಲ್ಲಿ ಪೌಡರ್ನ ಮತ್ತು ಸಾಲ್ಟ್ನ ಕೂಡ ಇದಕ್ಕೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಮಾಡಿ ಸ್ವಲ್ಪ ಹೊತ್ತು ಹಾಗೇನೆ ಬಿಡಬೇಕು. ಅದು ತಣ್ಣಗಾದ ಮೇಲೆ ನೀವು ಪ್ಯಾಕಿಂಗ್ ಮಾಡ್ಕೊಳ್ಬೋದು. ಇನ್ನು ಫೈನಲ್ ಆಗಿ ಚಿಕನ್ ಹೆಚ್ಚು ಕಾಲ ಹಾಳಾಗದೇ ಇರೋದಕ್ಕೆ ಫ್ರಿಜರ್ವೇಟರ್ ಆಗಿ ಲಿಂಬೆ ಹಣ್ಣಿನ ರಸವನ್ನು ಆ್ಯಡ್ ಮಾಡ್ಕೊಳ್ಬೇಕು.
ಹೀಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಪಿಕ್ಕಲ್ಸ್ ಜಾರ್ಸ್ನಲ್ಲಿ ವೇಯಿಂಗ್ ಮಾಡಿ ಪ್ಯಾಕ್ ಮಾಡಿಕೊಂಡು ಮಾರ್ಕೆಟ್ಗೆ ಸೇಲ್ ಮಾಡ್ಕೊಳ್ಬಹುದು. ಇನ್ನು ಫ್ರೆಂಡ್ಸ್, ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ವಿಷಯಕ್ಕೆ ಬರೋದಾದರೆ, ರಿಟೇಲ್ ಮಾರ್ಕೆಟ್ನಲ್ಲಿ 1/2 kg ಬೋನ್ಲೆಸ್ ಚಿಕನ್ ಪಿಕ್ಕಲ್ಸ್ನ 250, 300, 350 ಈ ಪ್ರೈಸ್ ರೇಂಜ್ನಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಒಂದ್ಸರಿ ಬೇಕು ಅಂದರೆ ಲೋಕಲ್ ಮಾರ್ಕೆಟ್ನಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ನೋಡ್ಕೊಳ್ಳಿ. ನೀವು ಆನ್ಲೈನ್ನಲ್ಲಿ ಚೆಕ್ ಮಾಡಿದ್ರೆ ನಿಮಗೇನೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ 250 gram ಚಿಕನ್ ಪಿಕಲ್ಸ್ನ ತಯಾರಿಸೋಕ್ಕೆ 130 rupees ಖರ್ಚಾಗುತ್ತೆ. ಅಂದರೆ 1/2 kg ಚಿಕನ್ಗೆ 70 rupees ಪ್ಲಸ್ ಸ್ಪೈಸಸ್ಗೆ, ಆಯಿಲ್ಗೆ, ಗ್ಯಾಸ್ಗೆ, ಉಳಿದಿರೋ ಎಲ್ಲದಕ್ಕೂ ಸೇರಿಸಿ ಟೋಟಲ್ ಆಗಿ 130 rupees ಖರ್ಚಾಗುತ್ತೆ. ನೀವು ತಯಾರಿಸಿದಂತಹ ಪಿಕಲ್ಸನ್ನು ಹೋಲ್ಸೇಲ್ ಆಗಿ 20 rupees ಕಮಿಷನನ್ನು ಕಡಿಮೆ ಮಾಡಿಕೊಂಡು 230 rupees ಶಾಪ್ ಅವರಿಗೆ ಎಲ್ಲರಿಗೂ ಸೇಲ್ ಮಾಡಿಕೊಂಡ್ರೆ ನಿಮಗೆ 100 rupees ನೆಟ್ ಪ್ರಾಫಿಟ್ ಅನ್ನೋದು ಉಳಿಯುತ್ತೆ. ಸೊ ಈ ರೀತಿಯಲ್ಲಿ ಕೆಜಿಗೆ ನೋಡೋದಾದರೆ 400 rupees. ನೀವು ದಿನಕ್ಕೆ 5 kg ಪಿಕಲ್ಸ್ ಬಾಟಲ್ನ ತಯಾರಿಸಿ ಸೇಲ್ ಮಾಡಿಕೊಂಡ್ರೆ ನಿಮಗೆ ಬರೋ ಪ್ರಾಫಿಟ್ 2000 rupees. ಸೊ ಈ ರೀತಿಯಲ್ಲಿ ತಿಂಗಳಿಗೆ 60,000 rupees ಇನ್ಕಮ್ನ ಸಂಪಾದಿಸ್ಕೊಳ್ಬೋದು. ಇನ್ನು ಫ್ರೆಂಡ್ಸ್, ಕೊನೆಯದಾಗಿ ಮಾರ್ಕೆಟಿಂಗ್ ವಿಷಯಕ್ಕೆ ಬರೋಣ. ಮೇಯ್ನ್ ಆಗಿ ನೀವು ತಯಾರಿಸಿದಂತಹ ಚಿಕನ್ ಪಿಕಲ್ಸ್ನ ಕಿರಣ ಸ್ಟೋರ್ಗೆ, ಸೂಪರ್ ಮಾರ್ಕೆಟ್ಗೆ, ಬೇಕರಿಗೆ, ಸ್ವೀಟ್ ಶಾಪ್ಗೆ, ಮಿಲ್ಕ್ ಸೆಂಟರ್ಗೆ, ಚಿಕನ್ ಸೆಂಟರ್ಗೆ, ಹೀಗೆ ಪ್ರತಿಯೊಂದು ಕಡೆಯೂ ಮಾರ್ಕೆಟಿಂಗ್ನ ಮಾಡ್ಕೊಳ್ಬೋದು. ಇದರ ಜೊತೆಗೆ ಆನ್ಲೈನ್ನಲ್ಲೂ ಕೂಡ ಒಂದು ವೆಬ್ಸೈಟ್ ಮೂಲಕವಾಗಲಿ, ಫೇಸ್ಬುಕ್ ಆ್ಯಡ್ ಮೂಲಕವಾಗಲಿ, ಡಿಸ್ಪ್ಲೇ ಆ್ಯಡ್ನ ಕೊಟ್ಟು ನಿಮ್ಮ ಪಿಕಲ್ಸನ್ನು ಸೇಲ್ ಮಾಡಿಕೊಂಡು ಒಳ್ಳೆ ಇನ್ಕಮ್ನ ಗಳಿಸ್ಕೊಳ್ಬೋದು. ಫ್ರೆಂಡ್ಸ್, ಇದೊಂದು ಲೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಐಡಿಯಾ. ಇದಕ್ಕಾಗಿ ದೊಡ್ಡ ಮೊತ್ತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೇಕು, ಮಿಷನರಿನ ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಇರಲ್ಲ. ಮನೆಯಲ್ಲೇ ಇದ್ದು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಂಡು ಇದರ ಡಿಮ್ಯಾಂಡ್ ಹೆಚ್ಚಾದಾಗ ಹೆಚ್ಚು ಮೊತ್ತದಲ್ಲಿ ಪ್ರೊಡಕ್ಷನ್ನ ಮಾಡಿಕೊಂಡು ಸ್ಟಿಕ್ಕರ್ನ ಆ್ಯಡ್ ಮಾಡಿ ಬಿಸ್ನೆಸ್ನ ಮಾಡಿಕೊಂಡ್ರೆ ಒಳ್ಳೆ ಪ್ರಾಫಿಟ್ನ ಗಳಿಸ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಇದಿಷ್ಟು ಈ ಬಿಸ್ನೆಸ್ಗೆ ಸಂಬಂಧಿಸಿದ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಅನೇಕ ವೀಡಿಯೋಸ್ಗಳಿವೆ, ಅವುಗಳನ್ನು ನೋಡಿ ಅದರಲ್ಲಿ ಯಾವುದಾದ್ರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.